ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ವಿಠಲ್ ಮಲ್ಲಿದಿ ಯೂಟ್ಯೂಬ್ ಚಾನಲ್. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ 2020 ಮತ್ತು 21ನೇ ಸಾಲಿನಲ್ಲಿ ಯಾರೆಲ್ಲ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ಈಗಾಗಲೇ 90% ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟು ಜಮಾ ಆಗಿದೆ. ಇನ್ನು ಕೆಲವೊಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಇನ್ನೂ ಯಾವುದೇ ರೀತಿ ಸ್ಕಾಲರ್ಶಿಪ್ ಅಮೌಂಟು ಜಮಾ ಆಗಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ SSP ಕಡೆಯಿಂದ ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೊಸ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ಇನ್ನುವರೆಗೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಬರಬೇಕಿತ್ತು ಅಂದರೆ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡು ಎಸ್ ಇರಬೇಕಾಗುತ್ತೆ, ಮತ್ತು ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕು ಆಫೀಸರ್ ಎಸ್ ಇರಬೇಕಾಗುತ್ತೆ, ನೇಮ್ ಆ್ಯಸ್ ಇನ್ ಆಧಾರ್ ಮ್ಯಾಚ್ ಸ್ಟೇಟಸ್ ಸಕ್ಸಸ್ ಅಂತ ಇರಬೇಕಾಗುತ್ತೆ. ಇಲ್ಲಿ ಕೆಲವೊಂದಷ್ಟು ಜನ ವಿದ್ಯಾರ್ಥಿಗಳಿಗೆ ನೇಮ್ ವ್ಯಾಲಿಡೇಷನ್ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇದೆ, ಮತ್ತು ಆಧಾರ್ ಸೀಡಿಂಗು ಎಸ್ ಅಂತ ಇರಬೇಕಾಗುತ್ತೆ. ಇವೆಲ್ಲ ಕಾಲಮು ಎಸ್ ಅಂತ ಇದ್ದು ಮತ್ತು ಸಕ್ಸಸ್ ಅಂತ ಆಗಿತ್ತು ನಿಮ್ಮ ಆಧಾರ್ ಮ್ಯಾಚ್ ಅಂತ ಅಂದರೆ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಅಮೌಂಟು ಬರುತ್ತೆ. ಇಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟು ಬಂದಿದೆ ಅಥವಾ ಇಲ್ಲ ಅಂತೇಳಿ ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ, ಮೊದಲನೇದಾಗಿ ನಿಮ್ಮ SSP ಅಕೌಂಟ್ ಏನಿದೆ ಅಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ಕ್ರೋಮ್ ಬ್ರೌಸರ್ಗೆ ಬಂದುಬಿಟ್ಟು SSP ಅಂತ ಸರ್ಚ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ಈ ಥರ ಪೇಜಸ್ಸು ಓಪನ್ ಆಗ್ತವೆ. ಇಲ್ಲಿ ನೋಡ್ತಾ ಇದ್ದೀರಾ, SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ, ಮತ್ತು ವಿದ್ಯಾರ್ಥಿಗಳು ಲಾಗಿನ್ ಖಾತೆಯನ್ನು ಸೂಚಿಸಿ, ಈ ಥರ ನಿಮಗೆ ಹಲವಾರು ಇಲ್ಲಿ ಬೇರೆ ಬೇರೆ ಆಪ್ಷನ್ಗಳು ಬರ್ತವೆ. ಇಲ್ಲಿ ನೀವು ವಿದ್ಯಾರ್ಥಿಗಳು ಅಂತ ಏನು ಎರಡನೇ ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ಇಲ್ಲಿ ಲಾಗಿನ್ ಮತ್ತು ಪಾಸ್ವರ್ಡ್ ಕ್ಯಾಪ್ಚಾ ಅಂಥೇಳಿ ಏನು ತೋರಿಸುತ್ತೆ, ಇಲ್ಲಿ ನಿಮ್ಮ ಲಾಗಿನ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಲಾಗಿನ್ ಡೀಟೇಲ್ಸ್ ಹಾಕಿಬಿಟ್ಟು ಇಲ್ಲಿ ಲಾಗಿನ್ ಅಂತ ಏನು ಆಪ್ಷನ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಈ ಥರ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲೆ 3 ಡಾಟ್ಗಳು ಏನು ಕಾಣ್ತಾ ಇವೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಹೋಮ್, ಅಪ್ಲೈ, ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್, ಪ್ರಿಂಟ್ ಅಕ್ನಾಲಜ್ಮೆಂಟ್, ಎಡಿಟ್, ಚೆಕ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಂತ ಆಪ್ಷನ್ಗಳು ಬರುತ್ತವೆ. ಇಲ್ಲಿ ನೀವು ಚೆಕ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅಕಾಡೆಮಿಕ್ ಇಯರು 2020-21 ಅಂತ ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಮೇಲೆ ಕೊಟ್ಟರೆ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟು ಚೆಕ್ ಮಾಡ್ಬೋದು. ಯಾವ ಥರ ನಿಮಗೆ ಎಷ್ಟೆಷ್ಟು ಅಮೌಂಟ್ ಬಂದಿದೆ, ಪೇ ಟು ಸ್ಟೂಡೆಂಟ್ ಎಷ್ಟು, ಪೇ ಟು ಇನ್ಸ್ಟಿಟ್ಯೂಷನ್ ಎಷ್ಟು, ಟೋಟಲ್ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಅಂತ ಎಲ್ಲವನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ರೈಟ್ ಸೈಡಲ್ಲಿ 3 ಡಾಟ್ಸ್ ಏನು ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೆಸ್ಕ್ಟಾಪ್ ಸೈಟ್ ಅಂತ ಏನು ಆಪ್ಷನ್ ಇದೆ ಇಲ್ಲಿ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೂ ಕಂಪ್ಯೂಟರಲ್ಲಿ ಯಾವ ಥರ ಡಿಸ್ಪ್ಲೇ ಆಗುತ್ತೋ ಆ ಥರ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಹೊಸ ಅಪ್ಡೇಟ್ ಏನಿದೆ ಅಂದರೆ ಇಲ್ಲಿ ನೇಮ್ ಆ್ಯಸ್ ಇನ್ ಆಧಾರ್ ಮ್ಯಾಚ್ ಸ್ಟೇಟಸ್ಸು, ಇಲ್ಲಿ ಇಷ್ಟು ದಿವಸ ಇಲ್ಲಿ ನೇಮ್ ವ್ಯಾಲಿಡೇಷನ್ ಇನ್ ಪ್ರೋಗ್ರೆಸ್ ಅಂತ ಬರ್ತಿತ್ತು, ಈಗ ಸಕ್ಸಸ್ ಅಂತ ಆಗಿದೆ. ಅದೇ ರೀತಿಯಾಗಿ ಮೇಂಟೆನೆನ್ಸ್ ಅಮೌಂಟ್ ಕೂಡ ಬಂದಿದೆ, ಮತ್ತು ಪಿ ರಿಂಬರ್ಸ್ಮೆಂಟ್ ಅಮೌಂಟ್ ಇನ್ನೂ ಬಂದಿಲ್ಲ. ಇಲ್ಲಿ ಪೇ ಟು ಸ್ಟೂಡೆಂಟ್ ಮತ್ತು ಪೇ ಟು ಇನ್ಸ್ಟಿಟ್ಯೂಷನ್ ಟೋಟಲ್ ಸ್ಕಾಲರ್ಶಿಪ್ ಅಮೌಂಟು 00 ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಟೇಬಲ್ ಫಾರ್ಮೇಷನ್ ಆಗಿದೆ ಸ್ಕಾಲರ್ಶಿಪ್ ಟೈಪ್ ಅಂತ, ಕಾಲೇಜ್ ಪಿ, ಹಾಸ್ಟೆಲರ್, ಸ್ಟೂಡೆಂಟ್ ಪಿ ಅಂತ ಏನು 3 ಆಪ್ಷನ್ಗಳು ಬಂದಿವೆ. ಅಲ್ಲಿ ಇನ್ನೂ ಯಾವುದೇ ರೀತಿಯ ಅಮೌಂಟು, UTR ನಂಬರು, ಪೇಮೆಂಟ್ ಸ್ಟೇಟಸ್ಸು ಯಾವುದೂ ಕೂಡ ಇನ್ನೂ ಜನ್ರೇಟ್ ಆಗಿಲ್ಲ. ಮತ್ತು ಲಾಸ್ಟಲ್ಲಿ ಪುಷ್ಟು DBT ಅಂತ ಏನಿದೆ ಅಲ್ಲಿ ನೋ ಅಂತ ಬಂದಿದೆ. ಇದೇ ರೀತಿಯಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಯಾರ್ಯಾರಿಗೆ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ, ಎಲ್ಲರೂ ಆದಷ್ಟು ಬೇಗ ನಿಮ್ಮ ಸ್ಕಾಲರ್ಶಿಪ್ ಸ್ಟೇಟಸನ್ನು ಚೆಕ್ ಮಾಡಿ ಯಾರಿಗೆಲ್ಲ ಈ ಥರ ಡಿಸ್ಪ್ಲೇ ಆಗ್ತಾ ಇದೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.